ಅವ ತೋಟಕ್ಕಿದ್ ಬರುವತೆ ಕಾರಣಕ್ಕೆ, ಇವ ತೋಟ ಆಗ್ತಾ ಇರೋದು ಬರುವತೆಯನ್ನು ನಡೆದುಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ. ನೀವೇ ಹೇಳಿ ಅಂತಲ್ಲಿ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು, ನಿಮಗೆ ದೇಶದ ರಾಜಕೀಯ ಹೇಗೆ ನಡೆಯುತ್ತೆ ಅಂತ ಗೊತ್ತು, ದೇಶದ ಸರ್ಕಾರಗಳು ಹೇಗೆ ನಡೆಯುತ್ತೆ ಅಂತ ಗೊತ್ತು, ದೇಶದ ರಾಜ್ಯ ಸರ್ಕಾರಗಳು ಹೇಗೆ ನಡೆಯುತ್ತೆ ಅಂತ ಗೊತ್ತು, ಕಾರ್ಪೊರೇಷನ್ಗಳು, ಜಿಲ್ಲಾ ಪಂಚಾಯತಿಗಳು, ತಾಲೂಕು ಪಂಚಾಯತಿಗಳು, ರೆವಿನ್ಯೂ ಆಫೀಸ್ಗಳು, ಗ್ರಾಮ ಪಂಚಾಯತಿ ಕಚೇರಿಗಳು, ಝೋನಲ್ ಕಚೇರಿಗಳು, ವಾರ್ಡ್ ಆಫೀಸ್ಗಳು ಹೇಗೆ ನಡೆಯುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಕಳೆದ 5 ವರ್ಷಗಳಲ್ಲಿ ಒಬ್ಬ ಪ್ರಧಾನಮಂತ್ರಿ ಆತನ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲದೆ ಇವತ್ತು ನಮ್ಮ ಎದುರುಗಡೆ ಮರು ಆಯ್ಕೆಗೆ ಅಂತ ಬಂದು ನಿಂತ್ಕೊಂಡಿದ್ದಾರೆ. ನಾಟ್ ಎ ಸಿಂಗಲ್ ಇನ್ಸಿಡೆಂಟ್ ಆಫ್ ಕರಪ್ಷನ್, ನಾಟ್ ಎ ಸಿಂಗಲ್ ಇನ್ಸಿಡೆಂಟ್ ಆಫ್ ಕರಪ್ಷನ್. ಒಬ್ರು ರಾಫೆಲ್ಲು 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 ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ, ಅವರು ಕೂಡ ಹೇಳಿದ್ದೇನು ಅಂತ ಕೇಳಿದ್ರೆ ನನ್ನ ಹತ್ರ ಪ್ರೂಫ್ ಇಲ್ಲ, ಆದ್ರೆ ಪ್ರಧಾನಮಂತ್ರಿ ಚೋರ ಹೇ ಚೌಕಿದಾರ್ ಚೋರ ಹೇ ಅಂತ, ನನ್ನ ಹತ್ರ ಪ್ರೂಫ್ ಇಲ್ಲ ಆದ್ರೆ ಚೌಕಿದಾರ್ ಚೋರ ಹೇ ಅಂತ. 5 ವರ್ಷದಲ್ಲಿ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ಒಬ್ಬ ಪ್ರಧಾನಮಂತ್ರಿ, 90 ಜಾಸ್ತಿ ಮಂತ್ರಿಗಳಾಗಿ ಹೋದ್ರು, ಬದಲಾದ್ರು ಯಾರೋ ಬದಲಾದ್ರು, ಯಾರೋ ಹೊಸೊಬ್ರು ನೇಮಕ ಆದ್ರು, 90 ಜಾಸ್ತಿ ಮಂತ್ರಿಗಳಾಗೋದ್ರು, ಒಬ್ಬರೇ ಒಬ್ಬರು ಮಂತ್ರಿಯ ಮೇಲೆ ಕಳಂಕ ಇಲ್ಲ, ಒಬ್ಬರೇ ಒಬ್ಬರು ಮಂತ್ರಿಯ ಮೇಲೆ ಭ್ರಷ್ಟಾಚಾರದ ಆಪಾದನೆ ಇಲ್ಲ. ಒಂದು ಸರ್ಕಾರವನ್ನು 120 ಜಾಸ್ತಿ ಜನ ಜಾಯಿಂಟ್ ಸೆಕ್ರೆಟರಿಗಳು ನಡೆಸ್ತಾರೆ ಕೇಂದ್ರದಲ್ಲಿ, ಒಬ್ಬನೇ ಒಬ್ಬ ಜಾಯಿಂಟ್ ಸೆಕ್ರೆಟರಿ ಮೇಲೆ ಆಪಾದನೆ ಇಲ್ಲ. ಈ ಸರ್ಕಾರ ಕಳೆದ 5 ವರ್ಷದಲ್ಲಿ 20 ಲಕ್ಷ ಕೋಟಿಗಳಿಗಿಂತ ಜಾಸ್ತಿ, ಈ ಸರ್ಕಾರ ಕಳೆದ 5 ವರ್ಷದಲ್ಲಿ 20 ಲಕ್ಷ ಕೋಟಿಗಳಿಗಿಂತ ಜಾಸ್ತಿ ಟೆಂಡರ್ ಅನ್ನ ಕರೆದಿದೆ ಮತ್ತು ಟೆಂಡರ್ ಅನ್ನ ಸ್ಯಾಂಕ್ಷನ್ ಮಾಡಿದೆ. 20 ಲಕ್ಷ ಕೋಟಿ ನೆನ್ಪಿಟ್ಕೊಳ್ಳಿ, 20 ಲಕ್ಷ ಕೋಟಿಗಳ ಟೆಂಡರ್ನಲ್ಲಿ ಒಂದೇ ಒಂದು ಟೆಂಡರ್ನಲ್ಲಿ ನರೇಂದ್ರ ಮೋದಿ ಸರ್ಕಾರ ಹಣ ಹೊಡೆದಿದೆ ಅಂತ ಇವತ್ತು ದೇಶದ ಯಾರು ಕೂಡ ಆಪಾದನೆ ಮಾಡಕ್ ಸಾಧ್ಯ ಇಲ್ಲ, ಯಾರು ಮಾಡಕ್ ಸಾಧ್ಯ. ಇದೇ 5 ವರ್ಷದಲ್ಲಿ 4G ಆಪ್ಷನ್ ಅಲ್ಲಿ, 5G ಆಪ್ಷನ್ ಅಲ್ಲಿ, ಪೆಟ್ರೋಲ್ ಬಂಕ್ ಆಪ್ಷನ್ ಅಲ್ಲಿ, ಗ್ಯಾಸ್ ಏಜೆನ್ಸಿ ಆಪ್ಷನ್ ಅಲ್ಲಿ, ಕೋಲ್ ಬ್ಲಾಕಿನ ಆಪ್ಷನ್ ಗಳಲ್ಲಿ 9 ಲಕ್ಷ ಕೋಟಿ ರೂಪಾಯಿ ನೆಟ್ಟು ಆಪ್ಷನ್ ನಡೆದಿದೆ. ಒಂದೇ ಒಂದು ಆಪ್ಷನ್ ಅಲ್ಲೂ ಕೂಡ ಭ್ರಷ್ಟಾಚಾರದ ಆಪಾದನೆ ಇಲ್ಲ. ಅನ್ಸಿತ್ತ ನಿಮ್ಗೆ ನಮ್ಮ ದೇಶದಲ್ಲಿ ಈ ತರ ಒಂದು ಸರ್ಕಾರ ನಡೀಬಹುದು ಅಂತ ಅನ್ಸಿತ್ತ? ಯೋಚನೆ ಮಾಡಿ ಅಂತಲೇ, ವಾಸ್ ಇಟ್ ಪಾಸಿಬಲ್? ಇಲ್ಲಿರ್ತಾ ಬಹಳ ಜನ ನಮ್ಗೆ ಈ ತರದೊಂದು ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ನಂಬೇ ಇರಲಿಲ್ಲ. ಆದ್ರೆ ಇಲ್ಲೊಬ್ಬ ಮನುಷ್ಯ ಕಳೆದ 5 ವರ್ಷದಲ್ಲಿ ನಮ್ಮೆಲ್ಲರ ಎದುರುಗಡೆ ಅದನ್ನ ಮಾಡಿ ತೋರಿಸಿ ಇವತ್ತು ನಮ್ಮ ಎದುರಿಗೆ ಓಟ್ ಕೊಡಿ ಅಂತ ಬರ್ತಾ ಇದ್ದಾರೆ. ಒಂದು ಕಳಂಕರಹಿತವಾಗಿರ್ತಕ್ಕಂತ, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸರ್ಕಾರವನ್ನು ನಡೆಸಿದ್ದೀವಿ. ನಡೆಸ್ತಾ ಇರಬೇಕಾದ್ರೆ ಸುಮ್ಮನೆ ಕೂತಿರೋರು ಒಳ್ಳೆಯವರಾಗಿರ್ಬೋದು, ಒಳ್ಳೆಯವರಾಗಿರೋಕ್ಕೆ ಕಷ್ಟನೇ ಪಡಬೇಕು ಅಂತೇನಿಲ್ಲ, ಸುಮ್ಮನೆ ಕೂತರೂ ಒಳ್ಳೆಯವರಾಗಿರ್ಬೋದು. ಹಾಗಲ್ಲ, ಕೆಲಸ ಮಾಡಿಯೂ ಭ್ರಷ್ಟತೆ ಇಲ್ಲದೆ ಇರುವಂತ ಒಂದು ಸರ್ಕಾರ ಇದೆ.